ಹುಬ್ಬಳ್ಳಿ ಧಾರವಾಡದಿಂದಲ್ಲ ನೀವು ಕೇದಾರನಾಥಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಇದೀಗ ವಿಶೇಷ ರೈಲಿನ ಸೇವೆ ಆರಂಭ ಆಗಿದೆ. ಯಾವಾಗಿಂದ ಯಾವಾಗ ಈ ರೈಲಿನ ಸೇವೆ ಇರ್ತದೆ ಅದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ. ಇದುವರೆಗೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಕೇದಾರನಾಥ್ ದೇವಾಲಯ ಇರೋದು ಉತ್ತರಾಖಂಡ್ ರಾಜ್ಯದಲ್ಲಿ. ಕೇದಾರನಾಥ್ ದೇವಾಲಯಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳು ಹರಿದ್ವಾರ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಆಗಿದೆ. ಯೋಗ ನಗರ್ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಆಗಿದೆ. ಸದ್ಯಕ್ಕೆ ಈ ಎರಡೇ ರೈಲ್ವೆ ಸ್ಟೇಷನ್ಗಳು ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ಗಳಾಗಿವೆ. ಇಲ್ಲಿದೆ ನೋಡಿ, ಇದೇ ರೈಲು 07363 ಇದರ ಟ್ರೈನ್ ನಂಬರ್. ಸೋಮವಾರ ಇರ್ತದೆ. ಹುಬ್ಬಳ್ಳಿಯಿಂದ ರಾತ್ರಿ 8:30 ಈ ರೈಲು ಹೊರಡುತ್ತದೆ. ರಾತ್ರಿ 8:53 ಧಾರವಾಡವನ್ನ ತಲುಪ್ತದೆ. ಮುಂದೆ ಹೀಗೆ ಬೆಳಗಾವಿನ ಹೋಗಿ ತಲುಪುವಾಗ ರಾತ್ರಿ 11:00 ಆಗಿರ್ತದೆ. ಹರಿದ್ವಾರ ರಿಷಿಕೇಶ್ನ ಹೋಗಿ ತಲುಪುವಾಗ ಬುಧವಾರ ರಾತ್ರಿ 9:55 ನೀವು ಹರಿದ್ವಾರವನ್ನ ತಲುಪಿದ್ರೆ, ಯೋಗ ನಗರ ರಿಷಿಕೇಶ್ನ ಹೋಗಿ ತಲುಪುವಾಗ ರಾತ್ರಿ 11:30 ಆಗಿರ್ತದೆ. ಈ ರೀತಿಯಲ್ಲಿ ಇದರ ರೈಲಿನ ವೇಳಾಪಟ್ಟಿ ಇದೆ. ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಿ, 51 ನಿಮ್ಗೆ ಟ್ರೈನ್ ಜರ್ನಿ ಇರ್ತದೆ. ಇದರಲ್ಲಾದ್ರೆ ಸ್ಲೀಪರ್ ಕೋಚ್ ಆದ್ರೆ 1,010 ಟಿಕೆಟ್ ದರ ಇದೆ. ಥರ್ಡ್ ಎ ಸಿ ಕೋಚ್ ಆದ್ರೆ 2,560 ಆಗ್ತದೆ. ಅದೇ ಸೆಕೆಂಡ್ ಎ ಸಿ ಕೋಚ್ ಆದ್ರೆ 3,620 ಆಗ್ತದೆ. ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ. ಈ ರೈಲಿನ ಟಿಕೆಟ್ ಬುಕ್ಕಿಂಗ್ ಈಗ ಓಪನ್ ಇದೆ. ಈ ರೈಲು ಸೋಮವಾರ ಮಾತ್ರ ಇರೋದು, ನವೆಂಬರ್ 4 ಮಾತ್ರ ಇದೆ. ನೀವು ಕೇದಾರನಾಥಿಗೋಸ್ಕರ ಏನಾದ್ರೂ ಹೋಗ್ತಾ ಇದ್ರೆ, ನೀವೇನಾದ್ರೂ ಕೇದಾರನಾಥಿಗೋಸ್ಕರನೇ ಹೋಗ್ತಾ ಇದ್ರೆ, ಕೇದಾರನಾಥ್ ದೇವಾಲಯದ ಬಾಗಿಲನ್ನ ಯಾವಾಗ ಮುಚ್ಚಲಾಗ್ತದೆ ಅನ್ನೋದನ್ನ ನೋಡ್ಕೊಂಡು ಹೋಗಿ. ನವೆಂಬರ್ ತಿಂಗಳಲ್ಲಿ ಕೇದಾರನಾಥ್ ದೇವಾಲಯದ ಬಾಗಿಲನ್ನ ಮುಚ್ಚಲಾಗ್ತದೆ. ನೀವು ಹರಿದ್ವಾರ ರಿಷಿಕೇಶ್ನ ತಲುಪಿದ ಮೇಲೆ ಅಲ್ಲಿಂದ ನೀವು ಸೋನ್ಪ್ರಾಗ್ಗೆ ಬಸ್ ಮೂಲಕ ಹೋಗ್ಬೇಕು. ಸೋನ್ಪ್ರಾಗ್ಗಿಂದ ಗೌರಿಕುಣಿಗೆ ಶೇರಿಂಗ್ ಜೀಪ್ ಅಲ್ಲಿ ಹೋಗಿ ಅಲ್ಲಿಂದ ನೀವು ಟ್ರೆಕ್ಕಿಂಗ್ ನ ಪ್ರಾರಂಭ ಮಾಡಬೇಕು. ಈ ರೀತಿಯಲ್ಲಿ ನೀವು ಕೇದಾರನಾಥ್ನ ಹೋಗಿ ತಲುಪಬಹುದಾಗಿದೆ. ಇನ್ನು ಈ ರೈಲು ಯಾವಾಗ ರಿಟರ್ನ್ ಇದೆ ಅನ್ನೋದನ್ನು ಕೂಡ ನಾವು ಕೊಟ್ಟಿದ್ದೇವೆ. ಯೋಗ ನಗರ್ ರಿಷಿಕೇಶ್ ಇಂದ ಗುರುವಾರ ಇದೆ. ಗುರುವಾರ ಬೆಳಿಗ್ಗೆ 6:15 ಇಲ್ಲಿಂದ ಹೊರಡುತ್ತದೆ. ಶನಿವಾರ ಬೆಳಿಗ್ಗೆ 6:30 ಬಂದು ನೀವು ತಲುಪ್ತೀರಾ. ಗುರುವಾರ ಹೊರಟು ಶನಿವಾರ ಬೆಳಿಗ್ಗೆ 6:30 ಬಂದು ನೀವು ತಲುಪ್ತೀರಾ. 48:15 ನಿಮ್ಗೆ ಬೇಕಾಗ್ತದೆ ರಿಟರ್ನ್ ಬರುವಾಗ. 07364 ಇದರ ಟ್ರೈನ್ ನಂಬರ್ ಆಗಿದೆ. ಟಿಕೆಟ್ ದರ ಕೂಡ ನೋಡಬಹುದಾಗಿದೆ. ನೀವು ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯಿಂದ ನೀವೇನಾದ್ರೂ ಹರಿದ್ವಾರ ರಿಷಿಕೇಶ್ ಅಥವಾ ನೀವು ಕೇದಾರನಾಥಿಗೆಲ್ಲ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಈ ರೈಲಿನಲ್ಲಿ ಹೋಗಿ ಬರಬಹುದಾಗಿದೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ನೀವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ.